श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। ಶ್ರೀ ಗುರುಭ್ಯ ನಮಃ. ತತ್ವಶಂಕರ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಇಮೇಲ್ ವಿಳಾಸಕ್ಕೆ ಅನೇಕರು ತಮ್ಮ ತಮ್ಮ ಪ್ರಶ್ನೆಗಳನ್ನು ಕಳುಹಿಸಿದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ನಮ್ಮ ಪ್ರಶ್ನೆಗೆ ಯಾವತ್ತು ಉತ್ತರ ಪ್ರಸಾರವಾಗಬಹುದು ಅಂತ ದಿನಾಂಕವನ್ನು ತಿಳಿಸಿ ಅಂತ ಕೇಳಿದ್ದೀರಾ. ಮಿತ್ರರೇ, ನೀವು ಕಳಿಸಿದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ವಿದ್ವಾಂಸರನ್ನು ಯತಿಗಳನ್ನು ಹುಡುಕಿ ಸಂಪರ್ಕ ಮಾಡಿ ಅವರ ಬಿಡುವಿನ ಸಮಯದಲ್ಲಿ ನಾವು ಅಲ್ಲಿಗೆ ಹೋಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬಂದು ಎಡಿಟ್ ಮಾಡಿ ನಂತರ ಅಪ್ಲೋಡ್ ಮಾಡಿ ಟೆಲಿಕಾಸ್ಟ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಪ್ರೋಸೆಸ್ ಇರೋದರಿಂದ ಅದು ಯಾವ ದಿನಾಂಕದಂದು, ನಿರ್ದಿಷ್ಟವಾದ ದಿನಾಂಕದಂದು ಪ್ರಸಾರವಾಗುತ್ತದೆ ಅಂತ ಡೇಟ್ ಹೇಳಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತದೆ. ಹಾಗಾಗಿ ತಾವು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆದಲ್ಲಿ ನಮ್ಮಲ್ಲಿ ಪ್ರಸಾರ ಆಗ್ತಕ್ಕಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಯಾವ ವಿಡಿಯೋವು ನಿಮ್ಮ ಕಣ್ಣು ತಪ್ಪಿ ಹೋಗೋದಿಲ್ಲ. ಕಳೆದ ಸಂಚಿಕೆಯಲ್ಲಿ ಮಿಥ್ಯ ಎಂಬ ಪದದ ಅರ್ಥ ಮತ್ತು ಮಿಥ್ಯ ಎಂಬ ಪದಕ್ಕೆ ಜಗತ್ತು ಸುಳ್ಳು ಎಂದು ಅರ್ಥ ಮಾಡಿದಾದಲ್ಲಿ ನಾವು ಮಾಡ್ತಕ್ಕಂತಹ ಕರ್ಮಫಲಗಳೆಲ್ಲ ಯಾರಿಗೆ ಎಂಬ ಪ್ರಶ್ನೆಯನ್ನು ಜಗದ್ಗುರುಗಳಾದಂತಹ ಶ್ರೀ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿಗಳವರಿಗೆ ನಿವೇದನೆಯನ್ನು ಮಾಡಿದ್ವಿ. ಆ ಪ್ರಶ್ನೆಗೆ ಜಗದ್ಗುರುಗಳು ಸೂಕ್ತವಾದಂತಹ ಉದಾಹರಣೆಗಳ ಮೂಲಕ ಸಮಾಧಾನವನ್ನು ಕೊಟ್ಟಿದ್ದಾರೆ. ಆ ವಿಡಿಯೋಗಳನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ. ಯಾರ್ಯಾರು ವೀಕ್ಷಿಸಿಲ್ವೋ ಆ ವಿಡಿಯೋ ನಮ್ಮ ಚಾನಲ್ನಲ್ಲೇ ಇದೆ, ಅದನ್ನು ತಾವೆಲ್ಲ ನೋಡ್ಬೋದು. ಈ ಬಾರಿ ಅದ್ವೈತ ಸಿದ್ಧಾಂತದ ಪ್ರಮುಖ ಹೇಳಿಕೆಯಾದಂತಹ ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯದ ಅರ್ಥವನ್ನು ಜಗದ್ಗುರುಗಳಿಂದ ಕೇಳಿ ತಿಳಿಯೋಣ. ನಮಗೊಬ್ಬ ನಿಯಾಮಕನಿದ್ದಾನೆ ಅಂತಂದ್ರೆ ನಾವೆಲ್ಲ ಭಯಭಕ್ತಿಯಿಂದ ಇರ್ತೀವಿ. ಅಥವಾ ನಿಯಾಮಕ ಇಲ್ಲ ಅಂತ ಹೇಳಿ ಎಲ್ಲವೂ ನಮ್ದೇ ಸ್ವತಂತ್ರ, ಎಲ್ಲವೂ ನಮ್ಮ ಕೈಯಲ್ಲಿ ನಿಯಂತ್ರಣ ಇದೆ ಅಂತ ಹೇಳಿದ್ರೆ ಅಹಂಕಾರದಿಂದ ಬೆರೀತೀವಿ. ಮತ್ತು ನಿಯಾಮಕನಿದ್ದಾನೆ ಅನ್ನೋದಾದ್ರೆ ನಮ್ಗೆ ಏನಾದ್ರು ಬೇಕಾದ್ರೆ ಅವನನ್ನು ಪ್ರಾರ್ಥನೆ ಮಾಡ್ತೀವಿ. ನಿಯಾಮಕನೇ ಇಲ್ಲ ಅಂತಂದ್ರೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಬಂದಿದೆ, ನಾವೇ ಬ್ರಹ್ಮ ನಾನೇ ದೇವರು ಅನ್ನುವುದು ಅಹಂಕಾರದ ಮಾತಾಗುವುದಿಲ್ಲವೇ? ನಾನೇ ದೇವರಾದ ಮೇಲೆ ಪೂಜೆ ಜಪ ಧ್ಯಾನಗಳ ಅವಶ್ಯಕತೆ ಏನಿದೆ ಅಂತ. ಇಲ್ಲಿ ಮುಖ್ಯವಾದಂತಹ ಒಂದು ವಿಷಯ ಏನು ಅಂದರೆ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವಾಕ್ಯಗಳು. ಈ ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಅನ್ನುವ ವಾಕ್ಯಗಳನ್ನು ತುಂಬ ಜನರು ಬೇರೆ ಭಾಷೆಗಳಿಗೆ ಅನುವಾದವನ್ನು ಮಾಡುವಾಗ ಒಂದು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. ಈ ಆಕ್ಷೇಪಣೆ ಮಾಡುವವರಾಗಲಿ ಎಲ್ಲರೂ ಸಹ ಈ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು, ನಾನು ಬ್ರಹ್ಮ ಅಂತ ಈ ವಾಕ್ಯದ ಅರ್ಥ. ಈ ಮಹಾವಾಕ್ಯವನ್ನು ತುಂಬ ಜನರು ಬೇರೆ ಭಾಷೆಗಳಲ್ಲಿ ಅನುವಾದ ಮಾಡುವಾಗ ಒಂದು ದೊಡ್ಡ ತಪ್ಪನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅಹಂ ಬ್ರಹ್ಮಾಸ್ಮಿ ಅನ್ನುವ ವಾಕ್ಯಕ್ಕೆ ನಾನು ದೇವರು ಅಂತ ಅದನ್ನು ಅನುವಾದ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೇ ಅವರೆಲ್ಲರೂ ಸಹ ಮಾಡುವಂತಹ ದೊಡ್ಡ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಲೋಕದಲ್ಲಿ ದೇವರು ದೇವರು ಅಂತ ನಾವು ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ನಮಗೆ ಯಾರು ಜ್ಞಾಪಕ ಬರ್ತಾರೆ? ದೇವರು ಅನ್ನುವ ಪದವನ್ನು ಕೇಳಿದಾಗ ನಮಗೆ ಯಾರು ಜ್ಞಾಪಕಕ್ಕೆ ಬರ್ತಾರೆ ಅಂತಂದರೆ, ನಾವು ಪೂಜೆ ಮಾಡುವಂತಹ ನಮ್ಮ ಮನೆಯಲ್ಲಿ ಪರಂಪರೆಯಾಗಿ ನಾವು ಯಾವ ದೇವರನ್ನು ಪೂಜಿಸ್ತೀವೋ, ಒಂದು ಶಿವನ ಸ್ವರೂಪವೋ ಅಥವಾ ವಿಷ್ಣುವಿನ ಸ್ವರೂಪವೋ, ಗಣಪತಿ, ದೇವಿ, ಸುಬ್ರಹ್ಮಣ್ಯ, ನರಸಿಂಹ ಇತ್ಯಾದಿ ದೇವರುಗಳ ಸ್ವರೂಪ ನಮಗೆ ಜ್ಞಾಪಕ ಬರುತ್ತೆ. ನಾವು ಪುರಾಣಗಳಲ್ಲಿ ಯಾವ ಭಗವಂತನ ಬಗ್ಗೆ ಕೇಳಿದ್ದೀವೋ, ಭಗವಂತ ರಾಕ್ಷಸ ಸಂಹಾರವನ್ನು ಮಾಡಿದ, ಯಾವ ಧಾರ್ಮಿಕರಾಗಿರತಕ್ಕಂತಹ ಸಜ್ಜನರ ಉದ್ಧಾರವನ್ನು ಮಾಡಿದ್ದ, ಭಗವಂತನ ಅಪಾರವಾದಂತಹ ಶಕ್ತಿ, ಬೇರೆ ಯಾರಿಂದಲೂ ಸಹ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಕೆಲಸಗಳನ್ನು ಭಗವಂತ ಮಾಡಿದ್ದ, ಪರಮೇಶ್ವರ ತ್ರಿಪುರಾಸುರ ಸಂಹಾರವನ್ನು ಮಾಡಿದ್ದ, ಬೇರೆ ಯಾರಿಂದಲೂ ಸಾಧ್ಯವಾಗದೇ ಇರುವಂತಹ ಕಾಲಕೂಟ ವಿಷವನ್ನು ತಾನು ತಗೊಂಡು ಇಡೀ ಲೋಕವನ್ನು ಬೇರೆ ಬ್ರಹ್ಮ ವಿಷ್ಣು ಇತ್ಯಾದಿಗಳಿಗೆ ಸಾಧ್ಯವಾಗದೇ ಇರುವಂತಹ ಆ ಕಾಲಕೂಟ ವಿಷವನ್ನು ತಾನು ಸ್ವೀಕಾರ ಮಾಡಿ ತನ್ನ ಕಂಠದಲ್ಲಿಟ್ಟುಕೊಂಡು ಅದರಿಂದ ಲೋಕಕ್ಕೆ ಯಾವ ತೊಂದರೆಯೂ ಆಗದೇ ಇರುವಂತೆ ಮಾಡಿ ಈ ಪ್ರಪಂಚವನ್ನು ರಕ್ಷಿಸಿದ್ದ. ಮತ್ತು ರಾಮಾವತಾರದಲ್ಲಿ ಶ್ರೀರಾಮಚಂದ್ರ ರಾವಣ ಸಂಹಾರವನ್ನು ಮಾಡಿದ್ದ, ಕೃಷ್ಣಾವತಾರದಲ್ಲಿ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಎತ್ತಿದ ತನ್ನ ಬೆರಳಿನಲ್ಲಿ,
ಅಂತ ಹೀಗೆಲ್ಲ ಅಸಾಧಾರಣವಾದಂಥ ಸಾಮಾನ್ಯ ಮನುಷ್ಯರಿಗೆ ಊಹೆ ಮಾಡುವುದಕ್ಕೂ ಸಾಧ್ಯವಾಗದೇ ಇರುವಂತಹ ಅಸಾಧಾರಣವಾದಂತಹ ಕೆಲಸವನ್ನು ಮಾಡಿದಂತಹ ದೇವರು, ನಮ್ಮಿಂದ ಪೂಜಿಸಲ್ಪಡುವಂತಹ ದೇವರು ನಮಗೆ ಜ್ಞಾಪಕಕ್ಕೆ ಬರ್ತಾರೆ. ದೇವರು ದೇವರು ಅನ್ನೋ ಶಬ್ದವನ್ನು ನಾವು ಉಪಯೋಗ ಮಾಡಿದಾಗ. ಆದರೆ ಈ ಅವತಾರಗಳಲ್ಲಿ, ಪುರಾಣಗಳಲ್ಲಿ ಪ್ರತಿಪಾದಿತವಾದಂತಹ ಅವತಾರಗಳು ಮತ್ತು ನಾವು ಪೂಜಿಸುವಂತಹ ಭಗವಂತನ ರೂಪಗಳು, ಇದೆಲ್ಲವೂ ಕೂಡ ಸಗುಣ ಬ್ರಹ್ಮ. ಹಿಂದೆ ಹೇಳಿದ ಹಾಗೆ ಯಾವ ಮಾಯಾ ಎಂಬತಕ್ಕಂತಹ ಉಪಾಧಿಯಿಂದ ಶುದ್ಧ ಚೈತನ್ಯದಲ್ಲಿ ಸಗುಣ ಬ್ರಹ್ಮ ಅಂತ ಒಂದು ಪದಾರ್ಥ ಉಂಟಾಯಿತೋ, ಶುದ್ಧ ಚೈತನ್ಯಕ್ಕಿಂತ ಅಂದರೆ ನಿರ್ಗುಣ ಬ್ರಹ್ಮಕ್ಕಿಂತ ಸಗುಣ ಬ್ರಹ್ಮ ಎಂಬತಕ್ಕಂತಹ ಒಂದು ಸ್ವರೂಪ ಯಾವ ಮಾಯೆ ಉಪಾಧಿಯಿಂದ ಬಂತೋ, ಆ ಮಾಯೆಯಿಂದ ಉಪಹಿತವಾದಂತಹ ಚೈತನ್ಯವನ್ನು ಸಗುಣ ಬ್ರಹ್ಮ ಎಂಬುದಾಗಿ ಹೇಳ್ತೀವಿ. ಈ ಎಲ್ಲ ಭಗವಂತನ ಅವತಾರಗಳಲ್ಲಿ ನಾವು ನೋಡುವುದು ಸಗುಣ ಬ್ರಹ್ಮವನ್ನು. ಯಾಕೆಂದರೆ ನಿರ್ಗುಣ ಬ್ರಹ್ಮವನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಿರ್ಗುಣ ಬ್ರಹ್ಮ ಒಂದು ಪದಾರ್ಥವನ್ನು ನಾವು ನೋಡಬೇಕು ಅಂದರೆ ಆ ಪದಾರ್ಥದಲ್ಲಿ ಯಾವುದೋ ಒಂದು ರೂಪ ಇರಬೇಕು, ಯಾವುದೋ ಒಂದು ರೂಪ ಗುಣ, ಯಾವುದೋ ಒಂದು ಗುಣ ಇರಬೇಕು. ಒಂದು ಪದಾರ್ಥವನ್ನು ನಾವು ಗ್ರಹಣ ಮಾಡಬೇಕಂದ್ರೆ ಏನೋ ಒಂದು ಗುಣ ಇದ್ದರೆ ಮಾತ್ರ ಆ ಪದಾರ್ಥವನ್ನು ನಾವು ಗ್ರಹಣ ನೋಡುವುದಕ್ಕೆ ಸಾಧ್ಯ ಆಗುತ್ತೆ. ಯಾವ ಗುಣವೂ ಇಲ್ಲದೆ ಇರುವಂತಹ ನಿರಾಕಾರವಾದಂತಹ ಶುದ್ಧ ಚೈತನ್ಯವನ್ನು ನಾವು ನೋಡುವುದಕ್ಕೆ, ನಿರ್ಗುಣ ಚೈತನ್ಯವನ್ನು ನೋಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾವು ಭಗವಂತನ ನೋಡಬೇಕು ಅಂತಂದರೆ ಭಗವಂತನಿಗೆ ಒಂದು ಸ್ವರೂಪ ಅನ್ನೋದಿರಬೇಕು. ಆ ಸ್ವರೂಪ ಮಾಯಾಮಯವಾದಂತಹ ಸ್ವರೂಪವನ್ನು ಭಗವಂತ ಧರಿಸಿ ನಮ್ಮ ಮುಂದಕ್ಕೆ ಬಂದಾಗ ಆ ಭಗವಂತನನ್ನೇ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣಪತಿ, ದೇವಿ ಇತ್ಯಾದಿ ಹೆಸರುಗಳಿಂದ ನಾವು ಆ ದೇವರನ್ನು ಪೂಜೆ ಮಾಡ್ತೀವಿ. ಅದಕ್ಕೆ ಭಗವತ್ಪಾದರು ತಮ್ಮ ಭಾಷ್ಯದಲ್ಲೂ ಸಹ ಒಂದು ಕಡೆ ಹೇಳಿದ್ದಾರೆ, ಸ್ಯಾತ್ ಪರಮೇಶ್ವರಸ್ಯಾಪಿ ಇಚ್ಛಾವಶಾತ್ ಮಾಯಾಮಯಂ ರೂಪಂ ಸಾಧಕಾನುಗ್ರಹಾರ್ಥಂ ಅಂತ. ಅಂದರೆ ಎಲ್ಲರೂ ಭಗವಂತನ ಆರಾಧನೆಯನ್ನು ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೇಯೋವಂತರಾಗಿ ಈ ಸಂಸಾರ ಸಾಗರವನ್ನು ದಾಟುವುದಕ್ಕಾಗಿ ಭಗವಂತ ಅನೇಕ ರೂಪಗಳನ್ನು ಧರಿಸಿ ನಮ್ಮ ಮುಂದಕ್ಕೆ ಬರ್ತಾನೆ, ನಮ್ಮ ಮುಂದಕ್ಕೆ ಬಂದು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ನಾವು ರಾಮ, ಕೃಷ್ಣ ಇತ್ಯಾದಿ ಅವತಾರಗಳಲ್ಲಿ ನಾವು ನೋಡಿದ್ದು ಯಾರನ್ನು ಅಂತಂದರೆ, ನೋಡಿದ್ದು ಕೇಳಿದ್ದು ಯಾರನ್ನು ಅಂತಂದರೆ ಆ ಸಗುಣ ಬ್ರಹ್ಮವನ್ನು. ಭಗವಂತ ಮಾಯಾಮಯವಾಗಿರತಕ್ಕಂತಹ ಶರೀರವನ್ನು ಧಾರಣೆ ಮಾಡಿ ನಮ್ಮ ಮುಂದಕ್ಕೆ ಬಂದಾಗ ಆ ಭಗವಂತನನ್ನು ನಾವು ನೋಡ್ತಾ ಇದ್ದೀವಿ. ಆ ಭಗವಂತನ ಬಗ್ಗೆ ನಾವು ಪುರಾಣಗಳಲ್ಲಿ ಕೇಳಿ, ಪುರಾಣಗಳು ಮಂತ್ರಶಾಸ್ತ್ರಗಳಿಂದ ಆ ಭಗವಂತನ ಸ್ವರೂಪವನ್ನು ತಿಳಿದುಕೊಂಡು ಆ ಭಗವಂತನ ಮೂರ್ತಿಯನ್ನು ನಾವು ನಿರ್ಮಾಣ ಮಾಡಿ ಅದಕ್ಕೆ ಶಾಸ್ತ್ರೋಕ್ತ ವಿಧಾನದಲ್ಲಿ ಪ್ರತಿಷ್ಠೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಕೂಡ ಭಗವಂತನ ಸಗುಣ ಸ್ವರೂಪಗಳು, ಆ ಪರಬ್ರಹ್ಮ ಸಗುಣ ಸ್ವರೂಪಗಳು. ಆದರೆ ಇವರೆಲ್ಲರ ಹಿಂದೆ, ಇವರೆಲ್ಲರಿಗೂ ಮೂಲವಾದಂತಹ ಒಂದು ನಿರ್ಗುಣ ಬ್ರಹ್ಮ ಅನ್ನುವುದಿದ್ದೇ ಇದೆ. ಆ ನಿರ್ಗುಣ ಬ್ರಹ್ಮದಿಂದ ಬಂದವರು ಇವರೆಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲರೂ ಕೂಡ ನಿರ್ಗುಣ ಬ್ರಹ್ಮದಿಂದ ಬಂದಿರತಕ್ಕಂಥವರು. ಅವರಿಗೂ ಸಹ ಮೂಲಭೂತವಾದಂತಹ ನಿರ್ಗುಣ ಬ್ರಹ್ಮ ಅನ್ನುವುದೊಂದಿದೆ. ಆ ನಿರ್ಗುಣ ಬ್ರಹ್ಮಕ್ಕಿಂತ ಸಗುಣ ಬ್ರಹ್ಮದಲ್ಲಿ ಸ್ವಲ್ಪ ಭೇದ ಇದೆ ಉಪಾಧಿವಶಾತ್. ಆ ಸಗುಣ ಬ್ರಹ್ಮವನ್ನು ನಾವು ಉಪಾಸನೆ ಮಾಡ್ತಾ ಇದ್ದೀವಿ ಪ್ರಪಂಚದಲ್ಲಿ. ಈಗ ನಾವು ದೇವರು ದೇವರು ಅಂತಂದರೆ ನಮಗೆ ಜ್ಞಾಪಕ ಬರುವಂತಹದ್ದು ಆ ಸಗುಣ ಬ್ರಹ್ಮ. ಆದರೆ ಈ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವಾಕ್ಯಗಳಲ್ಲಿ ಜೀವ ಪರಮಾತ್ಮನ ಸ್ವರೂಪ ಅಂತ ಹೇಳ್ತಾ ಇರುವುದು ಜೀವ ಸಗುಣ ಬ್ರಹ್ಮಸ್ವರೂಪ ಅಂತ ಅಲ್ಲ. ಜೀವ ಆ ಸಗುಣ ಬ್ರಹ್ಮನಿಗೂ ಮೂಲಭೂತವಾದಂತಹ ನಿರ್ಗುಣ ಬ್ರಹ್ಮ ಯಾವುದಿದೆಯೋ ಆ ನಿರ್ಗುಣ ಬ್ರಹ್ಮಸ್ವರೂಪಿ ಜೀವ ಅಂತ ಹೇಳ್ತಾ ಇದ್ದಾರೆ. ಈ ವಾಕ್ಯದ ಅರ್ಥ ಅದು. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನುವ ಮಾತಿಗೆ ನೀವು ಬೇರೆ ಭಾಷೆಗಳಲ್ಲಿ ಅರ್ಥ ಹೇಳುವಾಗ ನಾನು ದೇವರು ಅಂತ ಅರ್ಥವನ್ನು ಮಾಡುವ ಹಾಗಿಲ್ಲ. ಆ ಅರ್ಥ ಮಾಡಿದರೆ ತಪ್ಪು, ವಸ್ತು ಹಾಗೆ ಹೇಳ್ತಾನೇ ಇಲ್ಲ. ಯಾಕಂತಂದರೆ ದೇವರು ದೇವರು ಅಂತಂದರೆ ಈಗ ಹೇಳಿದ ಹಾಗೆ ಸಗುಣ ಬ್ರಹ್ಮ, ಸಗುಣ ಬ್ರಹ್ಮನಿಗೂ ಜೀವನಿಗೂ ನಾವು ಐಕ್ಯ ಹೇಳ್ತಾ ಇಲ್ಲ. ಸಗುಣ ಬ್ರಹ್ಮನಿಗೂ ಜೀವನಿಗೂ ಐಕ್ಯ ಹೇಳಿದರೆ ಆಗ ಪ್ರಶ್ನೆ ಕೇಳಬೇಕು, ಹೇಗ್ರಿ ಅದು ಹೇಗೆ ಸಾಧ್ಯ ಆಗುತ್ತೆ? ಸಗುಣ ಬ್ರಹ್ಮ ಸಕಲ ಸರ್ವ ಸಗುಣ ಬ್ರಹ್ಮನಲ್ಲಿ ಎಲ್ಲ ವಿಧವಾದಂತಹ ಅಸಾಧಾರಣ ಶಕ್ತಿಗಳು ಇವೆ, ನಮಗೆ ಆ ಶಕ್ತಿಗಳಿಲ್ಲ, ಹಾಗಾಗಿ ನಾವು ಪರಬ್ರಹ್ಮ ಒಂದೇ, ನಾವು ಸಗುಣ ಬ್ರಹ್ಮ ಇಬ್ಬರು ಒಂದೇ, ದೇವರು ಒಂದೇ, ಹೇಗಾಗ್ತೀವಿ ಅಂತ ಒಂದು ಪ್ರಶ್ನೆ ಬರುತ್ತೆ, ಆವಾಗ ಬರುತ್ತೆ. ಆದರೆ ವಸ್ತುತಃ ನಾವು ದೇವರು ಒಂದು ಅಂತ ಯಾರೂ ಹೇಳ್ತಾ ಇಲ್ಲ.
ನಾವು ಪರಮಾತ್ಮ ಒಂದು, ಜೀವ ಪರಮಾತ್ಮ ಇಬ್ಬರೂ ಒಂದು ಅಂತ ಹೇಳ್ತಾ ಇದೆ. ಈಗ ಹಿಂದೆ ಹೇಳಿದಂತಹ ದೃಷ್ಟಾಂತದಲ್ಲಿ ಆ ಮಾಯಾ ಅಲ್ಲಿಗೆ ಮೂರು ಪದಾರ್ಥಗಳು ಅಂತ ಹೇಳಿದ್ವಿ ಹಿಂದೆ. ಅಂದರೆ ಏನು, ಒಂದು ಶುದ್ಧ ಚೈತನ್ಯ, ಇನ್ನೊಂದು ಮಾಯಾ, ಆ ದೊಡ್ಡ ವೃತ್ತದಲ್ಲಿರೋ ಕಾಗದದ ಭಾಗ ಯಾವ ಥರ ಇತ್ತೋ ಆ ರೀತಿಯಾಗಿ ಮಾಯಾ ಎಂಬ ದೊಡ್ಡ ಉಪಾಧಿಯಲ್ಲಿರತಕ್ಕಂತಹ ಚೈತನ್ಯ ಅದು ಈಶ್ವರ ಚೈತನ್ಯ, ಅದಕ್ಕೆ ಈಶ್ವರ ಅಂತ ಹೆಸರು. ಈ ಚಿಕ್ಕ ವೃತ್ತದಲ್ಲಿರುವಂತಹ ಕಾಗದದ ಭಾಗ ಚಿಕ್ಕ ಭಾಗ, ಅದರಂತೆ ಈ ಚಿಕ್ಕದಾದಂತಹ ಅವಿದ್ಯಾ ಅಥವಾ ಅಂತಃಕರಣ ಇತ್ಯಾದಿ ಉಪಾಧಿಗಳಿಂದ ಕೂಡಿದಂತಹ ಚೈತನ್ಯ ಅದೊಂದು. ಅಲ್ಲಿಗೆ ಶುದ್ಧ ಚೈತನ್ಯ, ಈಶ್ವರ ಚೈತನ್ಯ ಅಂದರೆ ಅದನ್ನೇ ಸಗುಣ ಚೈತನ್ಯ ಅಂತ ಹೇಳೋದು, ಸಗುಣ ಬ್ರಹ್ಮ ಅಂತ ಹೇಳುವುದು, ಮತ್ತು ಜೀವ ಚೈತನ್ಯ. ಇಲ್ಲಿ ಈ ಜೀವನಿಗೂ ಈಶ್ವರನಿಗೂ ನಾವು ಐಕ್ಯ ಹೇಳ್ತಾ ಇಲ್ಲ ವೇದಾಂತದಲ್ಲಿ, ಅದ್ವೈತದಲ್ಲಿ ಹಾಗೆ ಹೇಳ್ತಾನೆ ಇಲ್ಲ. ಯಾಕೆಂದರೆ ಹಾಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಉದಾಹರಣೆಗೆ ಹಿಂದೆ ಹೇಳಿದ ಹಾಗೆ ಈ ಚಿಕ್ಕ ವೃತ್ತ ಎಷ್ಟು, ಚಿಕ್ಕ ವೃತ್ತದಲ್ಲಿರುವ ಭಾಗಕ್ಕೂ ದೊಡ್ಡ ವೃತ್ತದಲ್ಲಿರುವ ಭಾಗಕ್ಕೂ ಐಕ್ಯವನ್ನು ಹೇಳೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಯಾಕಂದರೆ ಚಿಕ್ಕ ವೃತ್ತದಲ್ಲಿ ತುಂಬ ಕಡಿಮೆ ಹಿಡಿಸುತ್ತೆ, ದೊಡ್ಡ ವೃತ್ತದಲ್ಲಿ ತುಂಬ ಜಾಸ್ತಿ ಹಿಡಿಸುತ್ತೆ. ಆ ಎರಡನ್ನೂ ಐಕ್ಯ ಅಂತ ಯಾರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಆ ಎರಡು ಐಕ್ಯ, ಆ ಎರಡು ಒಂದು ಅಂತ ಹೇಳಿದರೆ ಹಾಗಾದರೆ ದೊಡ್ಡ ವೃತ್ತದಲ್ಲಿ ಎಷ್ಟು ನಾವು ಬರೀತಿದ್ದೀವೋ ಅದಷ್ಟು ಚಿಕ್ಕ ವೃತ್ತದಲ್ಲೂ ಬರೀರಿ ಅಂತ ಹೇಳಬೇಕಾಗುತ್ತೆ. ಅದೇ ಥರ ಇಲ್ಲೂ ನಾವು ದೇವರು ಒಂದೇ ಅಂತ ಹೇಳಿದರೆ ಆಗ ದೇವರು ಎಷ್ಟು ಕೆಲಸವನ್ನು ಮಾಡಿದಾರೋ, ಎಷ್ಟು ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿದಾರೋ ನಾವು ಅಷ್ಟು ದೊಡ್ಡ ಕೆಲಸವನ್ನು ಮಾಡಬೇಕು ಅಂತ ಆಪಾದರೆ ಮಾಡಬೇಕಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ವಾಸ್ತವವಾಗಿ ನಾವು ಹಾಗೆ ಹೇಳ್ತಾ ಇಲ್ಲ. ಸಗುಣ ಬ್ರಹ್ಮನಿಗೂ ಮೂಲವಾದಂತಹ ಒಂದು ಶುದ್ಧ ಚೈತನ್ಯ ಇದೆ, ಜೀವನಿಗೂ ಮೂಲವಾಭೂತವಾದಂತಹ ಒಂದು ಶುದ್ಧ ಚೈತನ್ಯ ಇದೆ. ಇಲ್ಲಿ ಐಕ್ಯವನ್ನು ಹೇಳ್ತಿರು, ಜೀವನಿಗೆ ಐಕ್ಯವನ್ನು ಹೇಳ್ತಿರುವುದು ಯಾರ ಜೊತೆಗೆ ಅಂತಂದರೆ ಆ ಸಗುಣ ಬ್ರಹ್ಮ ಅಂದರೆ ಮಾಯೋಪಾಧಿಕವಾದಂತಹ ಸಗುಣ ಬ್ರಹ್ಮದ ಜೊತೆಗೆ ಐಕ್ಯ ಹೇಳ್ತಾ ಇಲ್ಲ, ಹಾಗೆ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಮತ್ತು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಜೀವನಿಗೂ ಮತ್ತು ನಿರ್ಗುಣ ಬ್ರಹ್ಮನಿಗೂ ನಾವು ಐಕ್ಯವನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತಿಗೆ ಅರ್ಥ ಏನು, ನಾನು ದೇವರು ಅಂತ ಅರ್ಥ ಅಲ್ಲ. ನಾನು ದೇವರು ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತಿಗೆ ಯಾರಾದರೂ ನಾನು ದೇವರು ಅಂತ ಅರ್ಥವನ್ನು ಮಾಡಿದರೆ ಅಂದರೆ ಅದರ ಅರ್ಥ ಅಲ್ಲಿ ಪರಮಾತ್ಮ ಶುದ್ಧ ಚೈತನ್ಯದ ಜೊತೆಗೆ ಐಕ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ ಅಂತ ಅರ್ಥ ಗೊತ್ತಿದ್ದರೂ ಕೂಡ ಯಾವನಾದರೂ ಒಬ್ಬ ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತಿಗೆ ನಾನು ದೇವರು ಒಂದೇ ಅಂತ ಅರ್ಥ ಹೇಳಿದ್ದಾನೆ ಅಂತಂದರೆ ಅವನು ಜನರನ್ನು ಮೋಸ ಮಾಡ್ತಾನೆ ಅಂತ ಅರ್ಥ. ಅಲ್ಲ, ಗೊತ್ತಿಲ್ಲ ಪಾಪ ಅವರಿಗೆ ನಿರ್ಗುಣ ಚೈತನ್ಯ, ಅದೇ ಬ್ರಹ್ಮ ಅನ್ನೋ ಶಬ್ದಕ್ಕೆ ನಿರ್ಗುಣ ಚೈತನ್ಯದ ಜೊತೆಗೆ ಐಕ್ಯ ಹೇಳ್ತಿದ್ದಾರೆ ಅಂತಂದರೆ ಅವನಿಗೆ ಅಜ್ಞಾನ. ಗೊತ್ತಿಲ್ಲದೆ ಪಾಪ ಅವನು ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯಕ್ಕೆ ನಾನು ದೇವರು ನಾನೇ ದೇವರು ಅಂತ ಅರ್ಥ ಅಂತ ಹೇಳಿದ್ದಾನೆ ಅಂದರೆ ಅದು ಅಜ್ಞಾನ. ಅವನೊಬ್ಬ ಗೊತ್ತಿದ್ದರೂ ಸಹ ನೋಡಿ ಅದ್ವೈತಿಗಳು ಹೇಗೆ ಹೇಳ್ತಾರೆ, ನಿರ್ಗುಣ ಸಗುಣ ಜೀವನಿಗೂ ಸಗುಣ ಬ್ರಹ್ಮನಿಗೂ ದೇವರಿಗೂ ಐಕ್ಯ ಹೇಳ್ತಾ ಇದ್ದಾರೆ ಅದ್ವೈತಿಗಳು ಅಂತ ಯಾವನಾದರೂ ಒಬ್ಬ ಹೇಳಿದ ಅಂತಂದರೆ ಅದು ಜನರನ್ನು ಮೋಸ ಮಾಡುವುದು ಅಂತ ಅರ್ಥ. ವಸ್ತುತಃ ಅದ್ವೈತದಲ್ಲಿ ಹಾಗೆ ಹೇಳ್ತಾ ಇಲ್ಲ. ಇಲ್ಲಿರುವಂತಹ ವಾಸ್ತವ ಸ್ಥಿತಿ ಇದು, ಜೀವ ಮತ್ತು ನಿರ್ಗುಣ ಜೀವನ ವಾಸ್ತವ ಸ್ವರೂಪ ನಿರ್ಗುಣ ಚೈತನ್ಯ, ಚೈತನ್ಯ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಅಂತಲೇ ಇಲ್ಲಿ ಹೇಳ್ತಾ ಇರುವುದು. ಹಾಗಾಗಿ ಏನಾಯಿತು ಅಂತಂದರೆ ಈ ಜೀವನಿಗೆ ಬ್ರಹ್ಮಜ್ಞಾನ ಬರಲಿಕ್ಕಿಂತ ಮುಂಚೆ ಅವನಿಗಿಂತ ದೇವರು ದೊಡ್ಡವನು ಒಬ್ಬ ಇದ್ದೇ ಇದ್ದಾನೆ. ಸಕಲ ಜಗನ್ನಿಯಾಮಕನಾಗಿರ್ತಕ್ಕಂತಹ ಆ ಸಗುಣ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಇದ್ದೇ ಇದ್ದಾನೆ. ಆ ಪರಮಾತ್ಮನ ಆರಾಧನೆಯನ್ನು, ಜಪವನ್ನು, ಪೂಜೆಯನ್ನು ಎಲ್ಲವನ್ನು ಶಾಸ್ತ್ರದಲ್ಲಿ ಅನೇಕ ಮಾರ್ಗಗಳನ್ನು ಹೇಳಿದ್ದಾರೆ. ಹೋಮ ಹವನ ಮಾಡುವುದು, ಜಪ ಮಾಡುವುದು, ವಿಗ್ರಹಾರಾಧನೆ ಮಾಡುವುದು, ಮತ್ತು ಮಂತ್ರ ಜಪ ಮಾಡುವುದು, ಸ್ತೋತ್ರ ಪಠನ ಮಾಡುವುದು, ನಾಮಸ್ಮರಣೆ ಮಾಡುವುದು, ಹೀಗೆ ಒಬ್ಬೊಬ್ಬರಿಗೆ ಅವರವರ ಯೋಗ್ಯತಾನುಸಾರವಾಗಿ ಅನೇಕ ಮಾರ್ಗಗಳನ್ನು ಹೇಳಿದ್ದಾರೆ. ಧ್ಯಾನ ಮಾಡುವುದು, ಈಗ ಅನೇಕ ಮಾರ್ಗ ಚರಿತ್ರೆ ಪಾರಾಯಣ ಮಾಡುವುದು, ಈಗ ಅನೇಕ ಮಾರ್ಗಗಳನ್ನು ಹೇಳಿದ್ದಾರೆ. ಇದಿಷ್ಟು ಕೂಡ ಇದಿಷ್ಟನ್ನು ಜೀವ ಮಾಡಲೇಬೇಕು. ಹಾಗಾಗಿ ಜೀವನಿಗಿಂತ ಈಶ್ವರ ಅನ್ನೋವನು ದೊಡ್ಡವನೊಬ್ಬ ಇದ್ದೇ ಇದ್ದಾನೆ. ಹಾಗಾಗಿ ಈಶ್ವರನ ಆರಾಧನೆಯನ್ನು ಜೀವ ಮಾಡಲೇಬೇಕು. ಈಶ್ವರನ ಆರಾಧನೆಯನ್ನು ಮಾಡಿ ಆ ಈಶ್ವರನ ಅನುಗ್ರಹವನ್ನು ಪಡೆದು ಬ್ರಹ್ಮ ತನ್ನ ವಾಸ್ತವ ಸ್ವರೂಪವಾದಂತಹ ಪರಮಾತ್ಮ ಸ್ವರೂಪವನ್ನು ತಿಳಿಕೊಳ್ಳುವುದಕ್ಕೆ ಯೋಗ್ಯತೆಯನ್ನು ಪಡೆದು ಆ ಯೋಗ್ಯತೆ ಬಂದ ನಂತರ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಮೋಕ್ಷವನ್ನು ಪಡೆದ ಮೇಲೆ ಇನ್ನು ಅವನಿಗೆ ಪೂಜೆ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಯಾಕೆಂತಂದರೆ ಮೋಕ್ಷ ಬಂದಾಯಿತು ಅಂತಂದರೆ ಏನರ್ಥ, ಜೀವನಿಗೆ ತನ್ನ ಉಪಾಧಿ ಹೋಯಿತು. ಯಾವ ಜೀವತ್ವಕ್ಕೆ ಯಾವ ಉಪಾಧಿ ಉಂಟು, ಅಂತಃಕರಣ ಅಥವಾ ಅವಿದ್ಯಾ ಅಂತಃಕರಣ ಇದು ರೂಪ ಉಪಾಧಿಗಳು ಯಾವುದಿದೆಯೋ ಆ ಉಪಾಧಿ ಎಲ್ಲ ಹೋಗಿಬಿಡುತ್ತೆ ಜ್ಞಾನ ಬಂದ ಮೇಲೆ ಹೋಯ್ತಾದ್ರಿಂದ ಇನ್ನು ಜೀವ ತನ್ನ ವಾಸ್ತವ ಸ್ವರೂಪವಾದಂತಹ ಶುದ್ಧ ಚೈತನ್ಯವನ್ನು ಸೇರ್ಕೊಳ್ತಾನೆ. ಶುದ್ಧ ಚೈತನ್ಯದಲ್ಲಿ
ಶುದ್ಧ ಚೈತನ್ಯವನ್ನು ಪಡೆದ ಮೇಲೆ ಇನ್ನವನಿಗೆ ಅದು ನಿರ್ಗುಣ ನಿರಾಕಾರವಾದ್ದರಿಂದ ಇನ್ನವನಿಗೆ ತನಗಿಂತ ದ್ವಿತೀಯವಾದಂತಹ ವಸ್ತು ಇನ್ನೊಂದಿಲ್ವೇ ಇಲ್ಲ, ಹಾಗಾಗಿ ಅವನು ಪೂಜೆ ಮಾಡಬೇಕಾಗಿಯೇ ಇಲ್ಲ, ಏನೂ ಮಾಡಬೇಕಾಗಿಲ್ಲ. ಅದಕ್ಕಿಂತ ಮುಂಚೆ ಮಾತ್ರ ಅವನು ಎಲ್ಲವುದನ್ನು ಮಾಡಲೇಬೇಕು. ಹಾಗಾಗಿ ಈಗ ಅಹಂ ಬ್ರಹ್ಮಾಸ್ಮಿ ಅನ್ನುವ ಮಾತಿಗೆ ನಾನೇ ದೇವರು ಅಂತ ಅರ್ಥ ಹೇಳುವುದು ವಸ್ತುತಃ ತಪ್ಪು. ಅದು ಮೊದಲನೇ ತಪ್ಪು ಮಾಡ್ತಿರುವುದಲ್ಲ, ಅದು ಜ್ಞಾನದಿಂದ ತಿಳಿದು ಮಾಡಿದ್ರು, ತಿಳಿದೇ ಇದ್ದು ಮಾಡಿದ್ರು ನಡೀತಾ ಇರುವಂತಹ ತಪ್ಪು ಅದು. ಆದರೆ ವಸ್ತುತಃ ಅದಕ್ಕೆ ಅರ್ಥ ಆಗಲ್ಲ. ಜೀವ ಪರಮಾತ್ಮನ ವಾಸ್ತವ ಸ್ವರೂಪ ಅಂದರೆ ಸಚ್ಚಿದಾನಂದ ಸ್ವರೂಪವಾದ ನಿರ್ಗುಣ ಚೈತನ್ಯ ಯಾವುದಿದೆಯೋ ಅದು ಜೀವನ ವಾಸ್ತವ ಸ್ವರೂಪ. ಅಂದರೆ ಈ ಜೀವನಿಗೆ ಯಾವುದು ವಾಸ್ತವ ಸ್ವರೂಪವೋ, ಪರಮ ಈಶ್ವರ ಅಂತ ಯಾವ ಮಾಯಾಮಯವಾದ ಸಗುಣ ಚೈತನ್ಯವನ್ನು ನಾವು ಹೇಳ್ತಾ ಇದ್ದೀವೋ, ಆ ಸಗುಣ ಚೈತನ್ಯಕ್ಕೂ ವಾಸ್ತವವಾದಂತಹ ಸ್ವರೂಪ ಯಾವುದೋ ಆ ಸ್ವರೂಪ ಜೀವನ ಸ್ವರೂಪ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಉಪಾಧಿ ಇರುವಾಗ, ಈಶ್ವರನಿ ಮಾಯಾ ಎಂಬತಕ್ಕಂತಹ ಉಪಾಧಿ ಇರುವಾಗ ಯಾವ ಚೈತನ್ಯ ಇದೆಯೋ ಆ ಚೈತನ್ಯದ ಜೊತೆಗೆ ಇದಕ್ಕೆ ನಾವು ಐಕ್ಯವನ್ನು ಹೇಳ್ತಾ ಇದ್ದ. ಹಾಗಾಗಿ ಅದು ಬೇರೆ ಇದು ಬೇರೆ, ಆ ಭೇದ ಇದ್ದೇ ಇದೆ. ಇನ್ನೊಂದೇನು ಅಂತಂದರೆ, ಅದೇ ಈಗ ಹೇಳಿದ ಹಾಗೆ ಈ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ನಾವು ಎಲ್ಲ ವಿಧವಂತಹ ಉಪಾಸನೆಗಳನ್ನು ಪೂಜಾ ಜಪ ಹೋಮಾದಿಗಳನ್ನು ನಾವು ಮಾಡಲೇಬೇಕು. ಹಾಗಾಗಿ ಇನ್ನೊಂದೇನಂತಂದರೆ ಇದೆಲ್ಲದೂ ಮಿಥ್ಯಾ, ನಾವು ಪರಬ್ರಹ್ಮ ಸ್ವರೂಪಿ ಅಂತಂದ ಮೇಲೆ ಈ ಜಪ ಹೋಮಾದಿಗಳನ್ನೆಲ್ಲ ಯಾಕೆ ಮಾಡಬೇಕು ಅಂತ ಯಾರು ಹೇಳುವ ಅಂತ ಕೇಳುವ ಹಾಗಿಲ್ಲ. ಯಾಕೆ ಒಂದು ಚಿಕ್ಕ ಉದಾಹರಣೆ ಹೇಳಬೇಕಾದ್ರೆ, ಈಗ ಒಬ್ಬ ವಿಮಾನದಲ್ಲೇ ಒಂದು ಊರಿಗೆ ಹೋಗಬೇಕಾಗಿದೆ, ವಿಮಾನ ಹತ್ತುಬಿಟ್ಟು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾಗಿದೆ. ಅವನು ಮನೆಯಿಂದ ಹೊರಗೆ ಬರ್ತಿದ್ದ ಹಾಗೆ ಮೊದಲನೇ ಹೆಜ್ಜೆಯನ್ನು ಅವನು ವಿಮಾನದಲ್ಲಿ ಇಡುವುದಿಲ್ಲ. ವಿಮಾನ ನಿಲ್ದಾಣಕ್ಕೆ ಇವನು ಹೋಗಬೇಕು. ಹೋಗಬೇಕಾದ್ರೆ ಮೊದಲು ತಾನು ಎಲ್ಲಿ ಕೂತ್ಕೊಂಡಿದ್ದಾನೋ ಮನೆಯಿಂದ ಅಲ್ಲಿಂದ ಮೊದಲು ಹೊರಡಬೇಕು, ನಡೀಬೇಕು ಸ್ವಲ್ಪ ದೂರ. ಸ್ವಲ್ಪ ದೂರ ನಡೆದ ಮೇಲೆ ಏನೋ ಗಾಡಿಯೋ ಕಾರೋ ಆಟೋ ಬಸ್ಸೋ ಏನೋ ಒಂದು ಹತ್ತಬೇಕು. ಹತ್ಕೊಂಡು ಏರ್ಪೋರ್ಟ್ ತನಕ ಹೋಗಬೇಕು. ಅಲ್ಲೊಂದು 2 ಗಂಟೆ ಕಾಯಬೇಕು. 2 ಗಂಟೆನೂ ಎಷ್ಟೊತ್ತು, ಅವ್ರು ಎಷ್ಟೊತ್ತು ಕಾಯಿಸ್ತಾರೋ ಅಷ್ಟೊತ್ತು ಕಾಯಲೇಬೇಕು. ಅಷ್ಟೊತ್ತು ಕಾದ ಮೇಲೆ ಹತ್ತಬೇಕು. ಹತ್ತು ಮೇಲೆ ನೀವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಒಬ್ಬ ನಾನು ವಿಮಾನದಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ, ಹೇಳಿಬಿಟ್ಟು ಮನೆಯಿಂದ ಹೊರಟ. ಅವನು ಯಾವುದೋ ಆಟೋನ ಏನೋ ಹತ್ತಿದ್ದಾನೆ ಮೊದಲು. ಆಗ ನಾವು ಕೇಳಿಬಿಟ್ಟು, ಏನು ನೀವು ವಿಮಾನದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ನೀವು ವಿಮಾನದಲ್ಲಿ ಅಮೆರಿಕಾಗೆ ಎಲ್ಲೂ ಹೋಗ್ತೀನಿ ಅಂತ ಹೇಳಿದ್ರಲ್ವ, ಮತ್ತೇನು ಆಟೋ ಹತ್ತಿದ್ದೀರಾ ಅಂದರೆ ಆಟೋದಲ್ಲೇ ಹೋಗ್ತೀರಾ ನೀವು ಅಮೆರಿಕಾಗೆ ಅಂದರೆ, ಅಮೆರಿಕಾ ತನಕ ಆಟೋ ಹೋಗುತ್ತಾ ಅಥವಾ ಯಾವುದೋ ಬಸ್ ಹತ್ತಾ ಇದ್ದಾನೆ? ಆವಾಗ ನೀವು ಅವನು ಕರೆದುಬಿಟ್ಟು ನೀವು ಅಮೆರಿಕಾ ತಾನೇ ಹೋಗ್ತೀನಿ ಅಂತ ಹೇಳಿದ್ರಿ, ಮತ್ತು ಬಸ್ ಯಾಕೆ ಹತ್ತಾ ಇದ್ದೀರಿ? ಈಗೇನು ಹೊಸದಾಗಿ ಅಮೆರಿಕಾಗೆ ಹೋಗೋ ಬಸ್ ಬಿಟ್ಟಿದ್ದಾರಾ KSRTCಯಲ್ಲಿ? ಅಮೆರಿಕಾ ತನಕ ಹೋಗುತ್ತಾ ಈ ಬಸ್ಸು ಅಂತ ಕೇಳಿದರೆ ಅದರ ಅರ್ಥ ಏನು? ಇಲ್ಲಪ್ಪ, ನಾನು ಅಮೆರಿಕಾಗೆ ಬಸ್ಸಲ್ಲಿ ನಾನು ಹೋಗಬೇಕಾದ್ದು ಹೌದು, ಆದರೆ ಅಮೆರಿಕಾಗೆ ಹೋಗಿ ಮೊದಲು ವಿಮಾನ ಹತ್ತಬೇಕಲ್ವಾ? ವಿಮಾನ ಹತ್ತಬೇಕಾದ್ರೆ ಮೊದಲು ಬಸ್ಸಲ್ಲಿ ಸ್ವಲ್ಪ ದೂರ ಹೋಗಲೇಬೇಕು, ಬಸ್ಸೋ ಏನೋ ಒಂದು. ಅದರಲ್ಲಿ ಸ್ವಲ್ಪ ದೂರ ನಾನು ಹೋಗಿ ಅಲ್ಲಿ ತನಕ ವಿಮಾನ ಹತ್ತುವುದಕ್ಕೋಸ್ಕರ, ಆ ಹತ್ತುವ ಜಾಗ ಎಲ್ಲಿದೆ ವಿಮಾನ ನಿಲ್ದಾಣ, ಅಲ್ಲಿಗೆ ಹೋಗೋದಕ್ಕೋಸ್ಕರ ನಾನು ಈ ಬಸ್ ಹತ್ತಾ ಇರುವುದಷ್ಟೇ. ಇದರಲ್ಲಿ ಅಲ್ಲಿ ತನಕ ಹೋಗೋದು, ಅಲ್ಲಿಗೆ ಹೋದ್ಮೇಲೆ ಇದನ್ನು ಬಿಟ್ಟುಬಿಡ್ತೀನಿ, ಮತ್ತೆ ಅಲ್ಲಿಂದ ವಿಮಾನ ಹತ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ, ಜ್ಞಾನ ಪಡೆಯುವಂತಹ ಯೋಗ್ಯತೆ ನಮಗೆ ಬರುವ ತನಕ ನಾವು ಎಲ್ಲ ಜಪ ಪೂಜಾ ಇತ್ಯಾದಿಗಳನ್ನು ಮಾಡಲೇಬೇಕು. ಅದು ಬಂದ ಮೇಲೆ ಇದನ್ನು ಬಿಟ್ಟು ಬ್ರಹ್ಮ ವಿಚಾರ ಮಾಡಿ, ವೇದಾಂತ ವಿಚಾರವನ್ನು ಮಾಡಿ, ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಆಮೇಲೆ ಇನ್ನು ಸಂಪೂರ್ಣವಾಗಿ ಎಲ್ಲವುದನ್ನು ಬಿಟ್ಟುಬಿಟ್ಟು ನಾವು ನಿರ್ಗುಣ ಮೋಕ್ಷವನ್ನು ಪಡೆದು ಸುಖವಾಗಿ ಇರ್ಬೋದು. ಅದು ಇಲ್ಲಿರುವಂತಹ ಒಂದು ವಿಷಯ. ಹಾಗಾಗಿ ಇದು ಯಾವುದು ಕೂಡ ವ್ಯರ್ಥ ಆಗುವುದಿಲ್ಲ. ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನಮ್ಮನ್ನು ನಾನೇ ರಾಮ ನಾನೇ ಕೃಷ್ಣ ನಾನೇ ರಾಮ ನಾನೇ ಕೃಷ್ಣ ಅಂತಲ್ಲ. ಹೌದು ಹೌದು, ಅಂದ್ರೆ ನಮ್ಮ ಮೂಲ ಆತ್ಮ ಸ್ವರೂಪ ಅಷ್ಟೇ ನಿರ್ಗುಣ ಬ್ರಹ್ಮನಿಗೆ ಐಕ್ಯವನ್ನು ಹೇಳ್ತಿರೋ. ಹೌದು ಹೌದು ಹೌದು, ಬಹಳ ಅಮೋಘವಾದ ಸಮಾಧಾನವನ್ನು ಹೇಳಿದ್ದೆ. ಧನ್ಯವಾದ.